ಮನೆಯಲ್ಲಿ ಉಡ್ಕೊಳ್ಳು ಶರ್ಟು ಪ್ಯಾಂಟ್ ಶರ್ಟು ಪ್ಯಾಂಟ್ ಚಡ್ಡಿ ಅಂಗಿ. ಸರಿ ಬಾ, ನಾನೇ ಉಡಿಸ್ತೀನಿ ಬಾ. ಇನ್ನೇನು ಮತ್ತೆ ಕಟ್ಕೊಳ್ಳೋನು ಅಂದಮೇಲೆ ಎಲ್ಲ ಇಷ್ಟು ಮಾಡಿದೆ ಹಿಂಗೆ ಹಿಂದೆ ಯಾವುದು ಮುಂದೆ ಯಾವ್ದಲ್ಲ ಯಾವುದು ಸುತ್ತು ಎತ್ತು ಮತ್ತೆ ಜನ ನೋಡ್ತಾರೆ ಅವ್ರು ನೋಡಕ್ಕೆ ಅಂತಾನೆ ಕುಂತಿರೋ ನೀ ಎತ್ತು ಹೋಲಿ ಬಿಡು ಹೇಳ್ತಾ ಇದ್ದೀನಿ ಎತ್ತೆ ಬಿಡ್ತೀನಿ ಇತ್ತ ಬಾ ಸಾರು ಮೆಲ್ಲಿಗೆ ಜನ ತಪ್ಪಿಲ್ಕತ್ತಾರೆ ಅಲ್ಲ ನಿಂದು ಕಾಣ್ತಾ ಇಲ್ವಲ್ಲ ಅದಕ್ಕೆ ಕೇಳ್ದೆ ನೀನೋದಿ ಕೆಳಕೈ ಸಿಕ್ಕೇ ಬಿಡ್ತದೆ ಅಲ್ಲ ಕಮ್ಮುದೇವಿ ಇದು ಸಿಕ್ಸಿದ್ರೆ ಇದನ್ನ ಸಿಕ್ಸಕ್ಕೆ ಹುಡ್ದಾರ ಕಾಣ್ತಾ ಇಲ್ಲ ಅಂತ ಕೇಳ್ದೆ ಹಾಕಲ್ವೇ ಹಾಕಲ್ಲ ಆಗುದಿಲ್ಲ ಅದ ಹಾಕಲ್ಲ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ನೀನ್ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಸಿಕ್ಸ್ರಿ ಇನ್ನೇನಾದ್ರು ನಿಮ್ಮವ್ವ ನಿನ್ನ ಗಂಡ ಗಡಿಯೋಕ್ಕಿಂತ ಎಣ್ಣ ಗಡ್ದು ಬಿಟ್ಟಿದ್ರೆ ದೊಡ್ಡ ಐಕ್ಳಿಗೆಲ್ಲ ಹಬ್ಬ ಆಗೋಯ್ತಿದ್ದೆ ಕಲ್ಲ ನೀನು ಸರಿ ಸೀರೆ ಉಡ್ಸಿದೀನಿ ನೋಡು ನಿನ್ನ ಸವಾಸ ಮಾಡಿದ್ಮೇಲೆ ಸೀರೆ ಉಡ್ಕೋ ಪರಿಸ್ಥಿತಿ ಬಂತು ನಿನ್ನೇ ನಂಬ್ಕೆಂದ್ರೆ ಮುಂದಕ್ಕೆ ಇನ್ನೇನ್ ಕಾಯ್ದೋ ಆ ಭಗವಂತೇ ಪ್ರೀತಿಗೋಸ್ಕರ ಎಂತೆಂತ ತ್ಯಾಗ ಮಾಡಿದ್ದಾರೆ ಗೊತ್ತೇನೋ ತಾಜ್ ಮಹಲ್ ಕಟ್ಸಿದ್ದಾರೆ ಕಣೋ ಆಫ್ಟರ್ ಒಂದು ಸೀರೆ ಉಟ್ಕೊಳಕ್ಕೆ ಹಿಂಗ ಆಡ್ತಾ ಇದೆಯಲ್ಲ ಲೇ ಹೋಗಲೇ ನಾನು ಅವನೇ ಮದುವೆ ಹೇಳ್ತೀನಿ ಹೋಗ ಮುಚ್ಚು ನಿಂದ ಏನ ಅಲ್ಲ ಏನು ಇಲ್ಲ ಇರುದ್ನೆ ಮುಚ್ಚು ಒಂದೆ ಏನ ನಿನ್ನ ವೈಯಾರ್ ದಾಟುವ ನಂತವೇ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಒಂದು ಮೂರು ಮತ್ತೊಂದ್ರು ಒಂದಂತೆ ಹಂಗೆ ನೀನು ವೈಯಾರ್ ದಾಟುವ ನಂತವೇ ತೋರಿಸ್ತೀಯಲ್ಲ ಈ ವೇಷದಲ್ಲಿ ಹೆಂಗ್ ಕಂಡ ಚಿನ್ನ ನೀನು ಐಕ್ಳು ಮುಂದೆ ಹೋಗ್ಬೇಡ ಉಚ್ಚ ಹೊಯ್ಕೊಂಡ್ಬಿಡ್ತಾವೆ ನಮ್ಮೂರ್ ಮಾರಮ್ಮ ಸೀರೆ ಉಡಿಸ್ದಂಗ್ ಕಾಣ್ತಾ ಇದೆಯಾ ಕಮ್ಮುದೇವಿ ಬಿಚ್ಚಬೇಡ ನೀನ್ ಚಿನ್ನ ಅಲ್ವಾ ನನ್ ಬಂಗಾರ ಅಲ್ವಾ ಹಿಂಗ್ ಹೇಳ್ಬಿಡ್ತೀರಿ ನಮ್ಮಂತ ಗಂಡೈಕ್ಲೆಲ್ಲ ನೀವು ಚಿನ್ನ ರನ್ನ ಗೊಳ್ಳೆ ಗೋಮಳೆ ಅಂತಗೆ ಆ ಬೆಸಳಲ್ಲಿ ಪೊಲೀಸ್ದವ್ರು ಐಕ್ಲೆ ಓಡಾಡ್ಸಿ ಬಿಡ್ತಾರ ಆಯ್ತು ಬಿಡು ಅವನ್ಗೆ ಇಲ್ಲಿಗೆ ಬರಕ್ಕೆ ವಿಷಯ ಬಿಡು ಅಂದೆ ಅವನ್ನ ಇಲ್ಲಿಗೆ ಬರಕ್ ಹೇಳಿದೀನಿ ಅವನ್ ಬರ್ತಾನೆ ನೋಡು ಪಾಪ ನನ್ನ ಪ್ರೀತಿ ಮಾಡಿರೋದ್ ಬಿಟ್ರೆ ಅವನಿನ್ ಏನು ತೊಂದ್ರೆ ಮಾಡಿಲ್ಲ ಅವನ್ಗೇನು ಅಪಾಯ ಮಾಡ್ಬೇಡ ನಾನು ಅವನು ಇವರಲ್ಲಿ ಬಾಳಿ ಬದುಕಬೇಕಾದ್ರು ನಾನು ಅವನ ಅಪಾಯ ಮಾಡ್ತೀಯ ಜಾಗ ಖಾಲಿ ಮಾಡಿ ನೀನು ಉಸಾರು ಮೊದ್ಲೇ ಈಟಕ್ ಬಂದವನೆ ಪಾರ್ಟ್ಸ್ಗಳು ಉಸಾರು ನಿಂತು ಬಾ ಬಾ ಮಾನ ಸರಿಯಾಗಿ ಮಾಡ್ತೀನಿ ನನ್ ಬುಲ್ಬುಲ್ ಆಗ್ಲೇ ಬಂದ್ಬಿಟ್ಟದಲ್ಲ ನಾನೇ ಲೇಟ್ ಮಾಡ್ಬಿಟ್ನೆ ಡಾರ್ಲಿಂಗ್ ಸೀಲ ಡಾರ್ಲಿಂಗ್ ನೀನ್ ಬತ್ತಿ ಆಯ್ತಾ ದಸರಳ್ಳಿ ಸತೀಶಣ್ಣನಿಗೆ ಹೋಗಿ ಜಾಗಿರು ಸ್ವೀಟ್ ಎಲ್ಲಾ ತಂದಿದ್ದೀನಿ ಅವನತ್ರ ಇರೋದೆಲ್ಲ ಬರೀ ಕೊಳಕು ತಿಂಡಿ ನನಗೆ ಬೇಡ ಏನೋ ಗೊತ್ತಿಲ್ಲ ಸಿಗ್ಲಿ ಅವನೇ ಪ್ರೆಸ್ ಆಗಿ ಎಲ್ಲ ನಾಕ್ ಮಾಡಿದನಂತೆ ಗೋವಸಿ ಜಾಗಿರ್ತೀವಿ ನಾಚಿಕೆ ಆಗುತ್ತೆ ಯಾಕೆ ಮದ್ವೆ ಅಂದ್ರೆ ನಾಚಿಕೆ ನಾನು ಏನೇ ಮಾಡೋಣ
ಬರಬಾರ್ದು ಅಂತ ನಾವಾಡೋ ನಾಟಕ ಹಾಕಲ್ಲ ಇದು. ಸರಿಕಲ್ಲ, ಇವತ್ತು ನನ್ಗೆ ನಿನ್ನಿಂದ ಸೋಡಾ ಚೀಟಿ ಕೊಟ್ಟಂಗೆ ನಮ್ಮೂರಲ್ಲಿ ಇನ್ನೊಬ್ಬ ಯಾರೋ ಸಿಕ್ತಂಬಿಟ್ಟು ನಿನಗೂ ಕೊಟ್ರೆ ಎಲ್ಲ ಮಾಡಿಯ? ನೀನ್ ಹೇಳದ್ದು ಒಂದ್ ಲೆಕ್ಕಾಚಾರ ಸರಿಯಾಗಿದೆಲ್ಲ, ನಿನ್ಗಾಲೆ ಸುಮಾರು ಜನ ಕೊಟ್ಟಾರಲ್ವೇ ಗ್ಯಾಪ್ ನ ಮಡಿಕೊಂಡ, ಏನ್ಲ ಮಾಡುದೀಗ? ನನ್ ಕೇಳಿದ್ರ ಕುಂಡಲಪ್ಪ ಡಿಂಗ್ರಿ ಬಿಲಿ ಆಟವ ಹಿಂಗ್ ಮಾಡಿದ್ರೆ ಹೆಂಗೆ ಬಾಯ್ಲಿ ಯಾರಾದ್ರೂ ಹಣ ಹಾಕ್ತಾರಮ್ಮ ರಾಣಿ, ನಾವೆಷ್ಟೇ ದೂರ ಹೋದ್ರು ನಮ್ಗೇನು ಸಿಗ್ತಾ ಇಲ್ಲ ಅಮ್ಮ, ಆದ್ರೆ ಕಷ್ಟ ನಿರಾಸೆ ನೋವು ಇವು ಮಾತ್ರ ನಮ್ಮನ್ನ ಬೆನ್ ಬಿಡದೆ ಕಾಡ್ತಾ ಇದೆ ಅಮ್ಮ, ಕಾಡ್ತಾ ಇದೆ. ಇಲ್ಲ ತಂಗಿ ಇಲ್ಲ, ಈ ಪ್ರಪಂಚದಲ್ಲಿ ಇನ್ನು ನ್ಯಾಯ ನೀತಿ ಧರ್ಮ ಜೀವಂತವಾಗಿದೆಯಮ್ಮ, ಅದು ಜೀವಂತವಾಗಿರೋ ತನಕ ನಾವ್ ಯಾರು ತಬ್ಬಲಿಗಳಲ್ಲಮ್ಮ, ನಾವ್ ಯಾರು ತಬ್ಬಲಿಗಳಲ್ಲ. ನಮ್ಮ ಆರ್ತನಾದದ ರೋದನಕ್ಕೆ ಮನ ಕರಗುವ ಅಣ್ಣ ತಮ್ಮಂದಿರು, ಹಕ್ಕ ತಂಗಿಯರು, ಬಂಧು ಭಗಿನಿಯರು ಇನ್ನು ಈ ಭೂಮಿ ಮೇಲೆ ಬದುಕಿದಾರಮ್ಮ, ಬದುಕಿದ್ದಾರೆ. ನಾವು ಕೈ ಚಾಚಿ ಬೇಡಿದರೆ ನಮ್ಮನ್ನ ಬರೀ ಕೈಯಲ್ಲಿ ಕಳಿಸಲ್ಲ ತಂಗಿ, ಕಳಿಸಲ್ಲ. ಬನ್ನಿ ಬನ್ನಿ, ನಮ್ಮ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನು ಬಿಟ್ಟು ಭಿಕ್ಷೆ ಬೇಡೋಣ ಬನ್ನಮ್ಮ, ಭಿಕ್ಷೆ ಬೇಡೋಣ. ಸರಿ ಸರಿ ಹಾಗೆ ಮಾಡೋಣ. ನಿಲ್ಲೋ ನೋಡ್ದಾಗಿದೆಯಲ್ಲ ಸತೀಶ, ಶ್ರುತಿ ನೀವು ಏನಪ್ಪ ಇದು ವಿಚಿತ್ರ? ವಿಚಿತ್ರ ಅಲ್ಲ, ಇದು ಜೀವನ ಸಚಿತ್ರ. ನಮ್ಮ ಜೀವನ ಹೀಗಾಗಿದೆ ನೋಡಿ. ಶ್ರುತಿ ಯಾರಮ್ಮ ಅದು? ನಮ್ಗೆ ಭಿಕ್ಷೆನೂ ಬೇಡಕ್ ಬಿಡದೆ ನಮ್ಮನ್ನ ಕಾಡ್ತಾ ಇರೋರು. ನಾನಪ್ಪ ಸತೀಶ, ಸಾವುಕಾರ ಬಸಪ್ಪನ ಮಗ. ಏನಪ್ಪ ನಿಮ್ ಸಂಸಾರ? ಬಿರುಗಾಳಿಗ ಸಿಕ್ಕ ತರಗಲೆ ಅಂತೆ, ದಡ ಸೇರದ ದೋಣಿ ಅಂತ ಆಗ್ಬಿಟ್ಟಿದೆಯಲ್ಲೋ. ಹೌದು ಸಾವುಕಾರೇ, ಹೌದು. ನಿಮ್ಮಂತ ಶ್ರೀಮಂತರ ದಬ್ಬಾಳಿಕೆಗೆ ನಮ್ಮಂತ ಬಡವರ ವಾಳು ಬಿರುಗಾಳಿಗೆ ಸಿಕ್ಕ ತರಗೆಲೆಗಳಂತೆ. ಈಗಲಾದ್ರೂ ನಿಮ್ಮ ಅಣ್ಣ ಅಪ್ಪನಿಗೆ ನೆಮ್ಮದಿಯಾಗಿರೋದಿ ಕೇಳಿ ತಿರುಪತಿ, ನೆಮ್ಮದಿಯಾಗಿರೋದಿ ಕೇಳಿ. ಸತೀಶ ನೀನ್ ತಪ್ಪು ತಿಳ್ಕೊಂಡಿದ್ಯ ಕಣೋ, ನಾನು ನಮ್ಮಅಪ್ಪ ನಮ್ಮ ಅಣ್ಣನ ತರ ಅಯೋಗ್ಯ ಅಲ್ಲ ಕಣೋ. ನಿಮ್ ಸಂಸಾರನ ಈ ಕಷ್ಟದಿಂದ ಪಾರ್ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ ಕಣೋ, ಬಹಳ ಪ್ರಯತ್ನ ಪಟ್ಟೆ. ಏನು ನೀವು ನಮ್ ಸಂಸಾರದ ಬಗ್ಗೆ ಕನಿಕರದಿಂದ ಮಾತಾಡ್ತಾ ಇದ್ದೀರಾ? ಹೌದಪ್ಪ, ನಾನು ನಿನ್ ತಂಗಿನ ಸುದೀನ ಮದುವೆಯಾಗಿ ನಿಮ್ ಸಂಸಾರನ ಕಾಪಾಡ್ಬೇಕು ಅಂತ
ಬಹಳ ಪ್ರಯತ್ನ ಪಟ್ಟೆ, ಆದ್ರೆ ಏನ್ ಮಾಡ್ಲಿ, ನನ್ನ ಕರ್ತವ್ಯಕ್ಕೋಸ್ಕರ ಬೇರೆ ರಾಜ್ಯಕ್ಕಾಗಿ ಹೋಗ್ಬೇಕಾಗಿ ಬಂದಿತ್ತು. ಬರುವಷ್ಟರಲ್ಲಿ ಇಷ್ಟೆಲ್ಲ ನಡೆದೋಗಿದೆ ಕಣೋ. ಸಾಕಪ್ಪ ಸಾಕು, ನಮ್ಮಂತ ಗರೀಬರ ಮೇಲೆ ನಿಮ್ಗೆ ಕಿಂಚಿತ್ತಾದ್ರೂ ಕರುಣೆ ಇದೆಯಲ್ಲ, ನಮ್ಗಷ್ಟೇ ಸಾಕು. ಈಗ್ಲೂ ಕಾಲ ಮಿಂಚಿಲ್ಲ ಸತೀಶ, ಈಗ್ಲೂ ಕಾಲ ಮಿಂಚಿಲ್ಲ. ಸಂಸಾರ ನಾನು ರೆಡಿ ಮಾಡ್ತೀನಿ. ಅದಕ್ಕೂ ಮೊದ್ಲೇ ನನ್ಗೆ ಮಾಡ್ಬೇಕಾದ ಮುಖ್ಯವಾದ ಒಂದು ಕೆಲಸ ಇದೆ, ಅದನ್ನ ಮುಗಿಸ್ ಬರ್ತೀನಿ. ಆದ್ರೆ ನನ್ನ ತಪ್ಪು ತಿಳ್ಕೋಬೇಡಿ ಕಣೋ ಸತೀಶ, ಇಂತಹ ಸಮಯದಲ್ಲಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೀನಿ ಅಂತ ನನ್ನ ತಪ್ಪು ತಿಳ್ಕೋಬೇಡ ಕಣೋ. ಶ್ರುತಿ, ಸತೀಶನ್ನು ಮಗುನು ಹುಷಾರಾಗಿ ನೋಡ್ಕೊಳಮ್ಮ, ನಾನು ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ, ಸ್ವಲ್ಪ ಹುಷಾರಾಗಿ ನೋಡ್ಕೊಳಮ್ಮ. ನಿಜ ನಮ್ಮ ನಿಜ, ನಮಗೋಸ್ಕರ ಕೈಯಲ್ಲಿ ಜೀವ ಹಿಡಿದು ಕಾಯ್ತಾರೋ ಜೀವ, ಅದೊಂದೇ ನಮ್ಮ ಅದೊಂದೇ. ಶ್ರುತಿ, ಜನ ಎಲ್ಲ ಕಾಸು ಹಾಕಿದ್ದಾರೆ ನಮ್ಮ. ಸರಿ ನಮ್ಮ, ನಡಿಯಮ್ಮ ಹೋಗ್ತಾ ಯಾವ್ದಾರು ಊಟ ತಗೊಂಡು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ.